Hey guys, welcome back to my channel, Spurti Vlogs. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವ್ನಿಂಗ್ ಏನೇನಾಯಿತು ಅನ್ನೋದನ್ನ ನೋಡ್ಕೊಂಡು ಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಈಗ ನನ್ನ ರೀಸೆಂಟ್ ಫೇವ್ರೆಟ್ ಪರ್ಫ್ಯೂಮ್ಸ್ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿದ್ದೀನಿ. ದಟ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಮಾಮಾ ಅರ್ತ್. ಲೆಟ್ಸ್ ಎಸ್ಕೇಪ್ ಇನ್ ಟು ದ ನೇಚರ್ ವಿತ್ ಮಾಮಾ ಅರ್ತ್ ನೇಚರ್ ಇನ್ಸ್ಪೈರ್ಡ್ ಫ್ರೇಗ್ರೆನ್ಸ್. ಇಟ್ಸ್ ರಿಯಲಿ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ, ಇಂಟು ದ ವ್ಯಾಲಿ ಆ್ಯಂಡ್ ಇಂಟು ದ ಸನ್ಸೆಟ್ ಅಂತ. ಈ ಎರಡೂ ಪರ್ಫ್ಯೂಮ್ ಕೂಡ ನೇಚರ್ ಇನ್ಸ್ಪೈರ್ಡ್ ಫ್ರೇಗ್ರೆನ್ಸ್ ಆಗಿರೋದ್ರಿಂದ ನಮಗೆ ವೆರಿ ಮೈಲ್ಡ್ ಆ್ಯಂಡ್ ಯಟ್ ಇಟ್ ಸ್ಮೆಲ್ಸ್ ಸೋ ಗುಡ್. ಈ ಎರಡೂ ಪರ್ಫ್ಯೂಮ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಅರೌಂಡ್ 8:00 ಪರ್ಫ್ಯೂಮ್ ಹಾಕ್ಕೊಂಡ್ರೆ ಈವ್ನಿಂಗ್ 6:00 ಹಂಗೆ ಇರುತ್ತೆ. ಸೊ ಯಾ, ದಟ್ಸ್ ಒನ್ ಲಾಂಗ್ ಸ್ಟೇ ಫ್ರಮ್ ಗೆಟಿಂಗ್ ರೆಡಿ ಟು ಬ್ಯಾಕ್ ಹೋಮ್. ಫ್ರೇಗ್ರೆನ್ಸ್ ಹಂಗೆ ಇರುತ್ತೆ ಎವ್ರಿ ಡೇ ನಾವು ಇದನ್ನು ಯೂಸ್ ಮಾಡಿರೋದ್ರಿಂದ. Is it safe for skin? Yes, absolutely. It is safe for skin. It is dermatologically tested also. And it is made safe certified. Every day, in our busy schedule, we have peace nature jothe time spend madakagtirella. Relax madbekandre, yeah, you can of course use these perfumes. And neevu ee product na buy madbekandre, it is available on Amazon, Nykaa, Flipkart, Mamaearth official website, app and even nearby stores. And check description box for the links. And neevu buy madavaga nanna coupon code na use maadi SPOO2024 anta Mamaearth official website and app and get 20% off. And Mamaearth listens to you, so make sure you use the product, share the feedback. They have improved their onion shampoo based on your inputs, plus they're always upgrading their products through research and innovations for better quality. So don't forget to check this Mamaearth's nature inspired perfumes. Happy Varmalakshmi, welcome to Finally auntie is back from Gujarat. Bangalore is best. Okay. I told before going only, don't go. No. 5 months also she couldn't stay there. I'll go. Behind the scenes. ದೇವ್ರ ಮುಂದೆ ಕುತ್ಕೊಳ್ಳೋದು ನೋಡಿದೀನಿ, ಕ್ಯಾಮ್ರಾ ಮುಂದೆ ಹಿಂಗೆ. ಪಾಪ ನೀನ್ ವಿಶ್ ಮಾಡೋ, ಇವಾಗ ವಿಶ್ ಮಾಡೋ, ಗೋ. ಆ್ಯಂಡ್ ಈವ್ನಿಂಗ್ ಅರೌಂಡ್ 4:00 ಹಂಗೆ ಕೋನಾ ಕೂಡ ಬಂದ್ಲು. ಸೊ ಕೋನಾ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅದಾದಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆಮೇಲೆ ಪೂಜೆ ಕೂಡ ಮಾಡಬೇಕಿತ್ತು. 5 ಹಂಗೆ ತಿರ್ಗಾ ಪೂಜೆ ಮಾಡ್ತಾರಲ್ವಾ, ಸೊ ಅದನ್ನು ಕೂಡ. ಲಾಸ್ಟ್ ಇಯರ್ ಕೂಡ ಅಷ್ಟೇ, ಹಿಂಗೆ ಇಬ್ರು ಕೂಡ ಕೋಇನ್ಸಿಡೆನ್ಸ್ ಆಗಿ ಗ್ರೀನ್ ಹಾಕೊಂಡಿದ್ವಿ. ಆ್ಯಂಡ್ ಇಯರ್ ಕೂಡ ಹಂಗೆ ಆಯಿತು. ಬೆಂಕಿ ಕಡ್ಡಿ ಆಡ್ಸ್ಬಿಡ್ತೀನಿ ಸೋನು. ನಮ್ಮನೆಗೆ ಇದೇ ಫಸ್ಟ್ ವರ್ಷ ಅನ್ಸುತ್ತೆ. ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಒಟ್ಟಿಗೆ ಬಂದಿರೋದು. ಆ್ಯಂಡ್ ಫುಲ್ ಖುಷಿ ಆಯಿತು, ನಮಗೆ ಗೊತ್ತಿರಲಿಲ್ಲ ಬರ್ತಾರೆ ಅಂತ. ಸಾಯಂಕಾಲ ಬರ್ತಾರೆ ಅಥವಾ ನಾವು ಹೋದ್ಮೇಲೆ ಅವ್ರನ್ನ ಕರ್ಕೊಂಬರ್ಬೇಕಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಬೇಗ ಬಂದರು, ಫುಲ್ ಖುಷಿ ಆಯಿತು. ಆ್ಯಂಡ್ ಹಾಗೆ ಪೂಜೆ ಕೂಡ ಮಾಡಿ ಇಲ್ಲಿ ನಾನು ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದೀನಿ. ಹಂಗೆ ಹೇರ್ ಬನ್ ಹಾಕ್ಕೊಂಡಿರೋದಕ್ಕೆ ಇಷ್ಟು ಕಂಫರ್ಟಬಲ್ ಆಗಿರೋದು ಅಂತ ಅನಿಸುತ್ತೆ. ಬಿಕಾಸ್ ಸ್ಯಾರಿ ಎಲ್ಲ ಉಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಕ್ಯಾರಿ ಮಾಡಿ ತಿರ್ಗಾ ಹೇರ್ ಸ್ಟೈಲ್ ಬೇರೆದು ಏನಾದರೂ ಫ್ಯಾನ್ಸಿಯಾಗಿ ಮಾಡ್ಕೊಂಡು ಅದನ್ನು ಕೂಡ ಕ್ಯಾರಿ ಮಾಡೋಕ್ಕಾಗಲ್ಲ. ಏನ್ ಕೊಡ್ತೀಯ ಮಗುಗೆ? ನಾಳೆ ಬರ್ತಾನೆ ಬಿಡು, ರಕ್ಷಾಬಂಧನ. ರಕ್ಷಾಬಂಧನ
ನನ್ನ ತಮ್ಮಂದ್ರಿಗೆ ಕಿಲಮ್ಮ ಏನಮ್ಮ ಇಷ್ಟು ಭಾರ ಹೆಂಗ ಮಾಡೋದು ಬರು ಹಂಗನ ಕೆಲ್ಸ ಕಲ್ತ್ಕೊ ಮಗು ಎಷ್ಟು ನೀಟಾಗಿ ರೆಡಿ ಆಗೈತೆ ಅಲ್ಲೋ ಒಂದೈತೆ ಕ್ಯಾಮ್ರಾ ಇಂದ ಏನು ಈ ಕಡೆ ಚೆನ್ನಾಗಿ ವಾವ್ ಸ್ಫೂರ್ತಿ ನೀನ್ ಬೆಳೆಯಿಂದ ಈ ಕಡೆನೆ ಬರ್ಬೇಕಿತ್ತು ಸ್ಫೂರ್ತಿ ನಾವ್ ವಿ ಆರ್ ಗೋಯಿಂಗ್ ಟು ಟೇಕ್ ಅರ್ಶನ ಕುಂಕುಮ ಗೈತೆ ಅರ್ಶನ ಕುಂಕುಮ ತಗೊಂಡೋಗ್ ಹೋಗ್ತಾ ಇದ್ರಿ ನಾನು ಯಶಿಕಾ ಯಾರ್ಯಾರು ಮನೆಗೆ ಅಂದ್ರೆ ಯಶಿಕಾ ಫ್ರೆಂಡ್ ಅಕ್ಷತ ಮನೆಗೆ ಹೋಗ್ಬಿಟ್ಟು ಬಂದು ಅಂಡ್ ನೆಕ್ಸ್ಟ್ ಕೋನ ಮನೆ ಅದಾದ್ಮೇಲೆ ಸಭ್ಯತ ಮನೆ ಅದಾದ್ಮೇಲೆ ನಮ್ಮ ದೊಡ್ಡಮ್ಮ ಮನೆ ಆಮೇಲೆ ನೇತ್ರ ಅತ್ತೆ ಮನೆ ಅದಾದ್ಮೇಲೆ ಚಿಕ್ಕಮ್ಮ ಮನೆ ಚಿಕ್ಕಮ್ಮ ಮನೆಗೆ ಲಾಸ್ಟ್ ಹೋಗ್ತಾ ಇದೀವಿ ಬಿಕಾಸ್ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಬೋದು ಅಂತ ಆ್ಯಂಡ್ ಅಲ್ಲಿದ್ರೆ ನಮ್ಮ ಡ್ಯಾಡಿಗೆ ಏನನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಲಾಸ್ಟಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಮ್ಮ ಚಿಚ್ಚ ಜೊತೆ ಎಲ್ಲ ಮಾತಾಡ್ಕೊಂಡು ಬರ್ತೀವಿ ದಟ್ ಈಸ್ ದ ಥಿಂಗ್ ಆ್ಯಂಡ್ ಐಮ್ ಲುಕಿಂಗ್ ಸೋ 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 ಪ್ರಿಟಿ ದಿಸ್ ಚೈನ್ ಇಸ್ ಸೋ ವಾವ್ ಇಯರಿಂಗ್ಸ್ ಆರ್ ಸೋ ವಾವ್ ಐ ಆಮ್ ಸೋ ವಾವ್ ಸ್ಯಾರಿ ಇಸ್ ಸೋ ವಾವ್ 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 ಕೋನ ಮನೆಗೆ ಬಂದ್ವಿ ಸೊ ಕೋನ ಮನೆಯಲ್ಲಿ ಆ ದೇವ್ರನ್ನ ಕೂರಿಸಿರೋದು ಅಲಂಕಾರ ಮಾಡಿರೋದು ಎಲ್ಲ ಕೋನಾನೇ ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಕೋನಾನೇ ಮಾಡಿರೋದು ಎಲ್ಲ ಡೆಕೋರೇಷನ್ ಎಲ್ಲ ಅವಳು ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಫುಲ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲದನ್ನು ಮುಂಚೆಯಿಂದನೇ ಪ್ರಿಪೇರ್ ಆಗಿಬಿಟ್ಟು ಮಾಡ್ತಾಳೆ ಆ್ಯಂಡ್ ದೇವ್ರನ್ನೆಲ್ಲ ಎಲ್ಲರೂ ದೊಡ್ಡವ್ರು ಹೆಂಗೆ ಕೂರಿಸ್ತಾರೆ ಹಂಗೆ ಕೂರಿಸಿದ್ಲು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ಆ್ಯಂಡ್ ನಾವು ಹೋದ್ಮೇಲೆ ಅವ್ರ ಅಮ್ಮ ಅಪ್ಪ ಎಲ್ಲರೂ ಇದ್ದರು ಸೊ ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ಕೋನ ಮನೇಲಿ ಆ್ಯಂಡ್ ಸಮೇತ ಮನೇಲಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ವಿ ಆ್ಯಂಡ್ ನಾವು ಹೋದವ್ರ ಮನೆಯೆಲ್ಲ ಬರೀ ಒಂದು 10 minutes, 20 minutes ಆ ಥರ ಇದ್ವಿ ಬಿಕಾಸ್ ನಾವು ಹೋಗಿದ್ದೆ ಲೇಟ್ 7:10, 7:20 ಹಂಗೆ ನಾವು ಮನೆ ಬಿಟ್ಟಿದ್ದು ದಟ್ಸ್ ವೈ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಆ್ಯಂಡ್ ಬೇರೆಯವ್ರ ಮನೆಗೂ ಹೋಗಬೇಕಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಹೊತ್ತಿದ್ವಿ ಆ್ಯಂಡ್ ಕೋ ನಮ್ಮ ಮನೆಗೆ ನಾವು ಯಾವಾಗೋ ಒನ್ ಟೈಮ್ ಬರೋದು ನಾನು ಅದಕ್ಕೆ ಸರಿ ಅಂತಂದ್ಬಿಟ್ಟು ಇವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅದು ಇದು ಇನ್ನು ಕಾಲೇಜಲ್ಲಿ ಮೀಟ್ ಆಗಲ್ಲ ಸ್ಕೂಲೆಲ್ಲ ಮೀಟ್ ಆಗಲ್ಲ ಸೊ ಇವಾಗಲೇ ನಮಗೆ ಟೈಮ್ ಸಿಗೋದು ಅಂತ ಇವಾಗಲೇ ಸ್ವಲ್ಪ ಮಾತಾಡಿದ್ವಿ ನಾನು ಪ್ರತಿ ವರ್ಷ ಬರ್ತೀನಿ ನೆಕ್ಸ್ಟ್ ವರ್ಷ ನಂಗೆ ಭಯ ಆಗ್ತೈತಿ ಮನೆ ನಾವೇ ನೋಡಿದ್ರೆ ಕೋನ ನೆಕ್ಸ್ಟ್ ವರ್ಷ ಮದ್ವೆ ಆಗಿರ್ತಾಳ ಗಾಯ್ಸ್ ಇನ್ ಮದ್ವೆಗೆ ಎಷ್ಟು ಓಡಾಡ್ಬೇಕಾದ್ರೆ ನಾನಿರಲ್ಲ ಅದು ಹೇಳ್ತಾಳ ನಾನು ಹೇಳ ಈಗ ಏನು ಹೇಳ ಸ್ಟಡೀಸ್ಗೆ ಅಬ್ರಾಡ್ಗೆ ಹೋಗ್ತಾಳೆ ಸ್ಟಡೀಸ್ಗೆ ಅಬ್ರಾಡ್ ಹೋಗ್ತಾಳೆ ಬರೋಲ್ಲ ಮದ್ವೆಗೆ ಬರೋಲ್ಲ ಓದಿತೀನ ನೆಕ್ಸ್ಟ್ ಇಯರ್ ಬೆಳಗ್ಗೆ ಐ ಮೀನ್ ಸ್ಟಾರ್ಟಿಂಗ್ ಅಲ್ಲಿ ಆಗ್ಬಿಡ್ತಾಳ ಕರಿ ಅಂಕಲ್ ನಾ ಹೋಗೋದು ಬರೇ ಫೋನ್ ಮಾಡ್ಕರಿ ಹಿಂಗ್ ಯೂಟರ್ನ್ ಮಾಡ್ಕೊಂಡು ಹಿಂಗ್ ಹೋಗೋದು ವರ್ಷಕ್ ಒಂದ್ ಟೈಮ್ ನಮ್ ಇಬ್ಬರನ್ನ ನೋಡ್ಬೋದು ಜೊತೆ ಜೊತೆಯಲ್ಲಿ ಅದು ಅಂಟಿ ನಮಗೆ ಒಳಗಡೆ ಇದ್ರೆ ಮಾತು ಬರಲ್ಲ ಅದೇ ಬಂದ್ರೆ ಫ್ರೀ ಆಗಿ ಮಾತಾಡ್ತೀವಿ ಈ ಅಪ್ಪಂದ್ರು ಅಮ್ಮಂದ್ರೆಲ್ಲ ಇದ್ರೆ ನಮಗ್ ಮಾತೇ ಬರಲ್ಲ ಬರೋದು ಹಾಗೆ ನುಂಕೊಂಡ್ಬಿಡ್ತೀರಿ ಇವ್ರ ಜಾಸ್ ಫೋನ್ ಅಂತ 14 ಎಲ್ಲ ಸೈಡ್ ಹೋಗ್ಬೇಕು ಓವರ್ ಆಕ್ಷನ್ ಕೋನ ಮನೆಯಿಂದ ಸಮೇತ ಅವರ ಹೊಸ ಮನೆ ತುಂಬ ಹತ್ತಿರದಲ್ಲೇ ಇರೋದು ಸೊ ಅದಕ್ಕೆ ಹಾಗೆ ಅವ್ರ ಮನೆ ಕೂಡ ಹೋದ್ವಿ ನಮ್ಮ ಮನೆಯಲ್ಲಿ ಸಮೇತ ಮನೆಯಲ್ಲಿ ಆ ದೇವನ್ನೆಲ್ಲ ಕೂರಿಸಲ್ಲ ಸೊ ಅದಕ್ಕೆ ಇಲ್ಲಿ ದೇವನ್ನೆಲ್ಲ ಏನು ಕೂರಿಸಲ್ಲ ಜಸ್ಟ್ ನಾರ್ಮಲಾಗಿ ಪೂಜೆ ಎಲ್ಲ ಮಾಡ್ತೀವಲ್ಲ ಹಾಗೆ ಮಾಡಿದ್ದು ಆ್ಯಂಡ್ ಸಮೇತ ಕೂಡ ಅಷ್ಟೇ ಹೊಸದಾಗಿ ಎಲ್ಲ ಕಲ್ತ್ಕೊತಾ ಇದ್ಲು ಅರ್ಶನ ಕುಂಕುಮೆಲ್ಲ ಹಿಂಗಿಡೋದು ಏನು ಕೊಡೋದು ಅಂತೆಲ್ಲ ನನಗೆ ಯಶಿಕಾಗೆ ಎಲ್ಲ ಕೂಡ
ನಾವು ಬಂದಿರೋದು ನಮ್ಮ ದೊಡ್ಡಮ್ಮ ಮನೆಗೆ. ದೊಡ್ಡಮ್ಮ ಇರಲಿಲ್ಲ, ಆ ದೊಡ್ಡಮ್ಮನ ದೊಡ್ಡಪ್ಪ ಇಬ್ಬರು ಹೊರಗಡೆ ಹೋಗಿದ್ರು. ಆ್ಯಂಡ್ ನವೀನ್ ಕೂಡ ಬ್ಯಾಡ್ಮಿಂಟನ್ ಕ್ಲಾಸ್ಗಂತ ಹೋಗ್ಬಿಟ್ಟಿದ್ದ. ಸೊ ಯಾರೂ ಇರಲಿಲ್ಲ, ಬರೀ ಅಜ್ಜಿ ಮಾತ್ರ ಇದ್ರು. ಆ್ಯಂಡ್ ಅಷ್ಟೊತ್ತಿಗೆ ರತ್ನ ಆಂಟಿ ಕೂಡ ಬಂದರು. ಸೊ ರತ್ನ ಆಂಟಿ ಬಂದುಬಿಟ್ಟು ನಮಗೆ ಅರ್ಶಿನ, ಕುಂಕುಮ, ಎಲೆ, ಬಾಳೆಹಣ್ಣು ಅದೆಲ್ಲ ಕೊಟ್ಟರು. ಸೊ ಇವ್ರ ಮನೆಯಲ್ಲೂ ಕೂಡ ಅಷ್ಟೇ, ದೇವ್ರನ್ನೆಲ್ಲ ನಾವೇನು ಕೂರಿಸಲ್ಲ. ಸೊ ಅದಕ್ಕೆ ಅವರು ಕೂಡ ಕೂರಿಸಿಲ್ಲ. ರತ್ನ ಆಂಟಿ ಮನೆಗೆ ಬಂದ್ವಿ. ರತ್ನ ಆಂಟಿ ಕೂಡ ಅಷ್ಟೇ, ಚಿಕ್ಕದಾಗಿ ಚೆನ್ನಾಗಿ ದೇವರನ್ನೆಲ್ಲ ಕೂರಿಸಿದ್ರು. ಯಾರು ಡೆಕೋರ್ ಮಾಡಿತ್ತು? ಪಲ್ಲೆ ತಗೊಂತೀನು ತಗೊಂತೀನು. ಎಲ್ಲಿ ನೇತ್ರ ಅತ್ತೆ? ನೇತ್ರ ಅತ್ತೆ ಎಲ್ಲಿ ಮಾಮ? ಹಾಯ್ ಕೃತಿ. ಆಯ್ತು ಬಳೆ, ಫಸ್ಟ್ ಬಳೆ ಹಾಕೊಂಡ್ಬಿಡ್ಬೇಕು ನಾನು. ನೋಡು ಇಷ್ಟು ನಾ ತೊಗೊಂಡಿದ್ದೀನಿ. ಪಿಂಕಿ ಪಿಂಕಿ ನಿಂಗೆ ಪಿಂಕಿ ನಂಗೆ ಹಾಕಿರತಿ ಯಶಿಕ ಪಟ್ಟು ನೋಡು. ಯಶಿಕದು ಇದೇ ಇದೇ ಯಶಿಕದನ್ನು ಚಡ್ಡಿ ಹಾಕೊಂಡ್ಬಿಡೋದು ಮನೆಗೆ ಹೋಗಿದ ತಕ್ಷಣ. ಏನು ಹಾಯ್ ಕೃತಿ, ವೇಜ್ ನೇತ್ರತೆ ಕರೆ ಕೊಯ್ತಾ ಕರೆ ಕೊಯ್ತಾ ಕರೆ ಕೊಯ್ತಾ ಬಿಟ್ಬಿಟ್ಟಿದ್ಲು ಇವಾಗ ಹಾಕೋಣ ಕೇಳಿದ್ದೀನಿ ಡ್ರೆಸ್ನ. ಯಾರು ಮಾಡಿದ್ದು? ಹೌದಾ, ಅದಕ್ಕೆ ಚೆನ್ನಾಗಿ ಕೂರಿಸ್ಬಿಟ್ಟವ್ರೆ. ಇಲ್ಲ ನಾವು ಬೇರೆ ಕೆಲಸ ಎಲ್ಲ ಬಿಸಿ ಇರ್ತೀರಲ್ಲ ಅದಕ್ಕೆ. ಇಲ್ಲ ವರಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ನಿಮ್ಮ ಮಾಮ ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ಎಸ್ ನೈಸ್. ಸೀರೆ ಉಡ್ಸಿ ನಿಮ್ಮ ಮಾಮನೆ ಮತ್ತೆ ನಿಮ್ಗೆ ಉಡ್ಸ್ಬೇಕು ತಾನೇ ಮಾಮ? ಲೆಟ್ಸ್ ಡು ಟ್ಯುಟೋರಿಯಲ್, ಗೆಟ್ ಅಪ್ ಸ್ಟಾರ್ಟ್ ಅಪ್. ನೇತ್ರ ಅತ್ತೆ ಗುಡ್ಸ್ರಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಾನು. ನನ್ನ ವಿಡಿಯೋಸ್ ಎಲ್ಲ ನೋಡ್ತೀಯ ನೀನು? ಹಾಂ ಚೆನ್ನಾಗಿ ಮಾಡ್ತೀನಾ? ಕೃತಿ ಮಾತ್ರ ನಾನ್ ಮಾಡ್ತೀನಾ? ಕೃತಿ ಮತ್ತೆ ನೀನು. ಲಕ್ಷ್ಮಿ ಬಾಲಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾಲಮ್ಮ. ಹೆಜ್ಜೆ ಮೇಲೊಂದೆಜ್ಜೆ ನಿಕುತ ಹೆಜ್ಜೆ ಕಾಲಾಗ ನೀನು ತೋರುತ್ತ ಸಜ್ಜ ಸಾಲು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಲಕ್ಷ್ಮಿ ಕಾಯ್ತಾ ಇರ್ತಾಳೆ ಯಾಕೆ ಇನ್ನ ಸ್ಫೂರ್ತಿ ಬಂದಿಲ್ಲ ಅಂತ.
ಆರಂಭ ಆದ್ಮೇಲೆ ಮುಕ್ತಾಯ ನಾವು ಮಾಡುದು. The best friends. Okay guys, bye. Mama, bye. ನಮಗಿಂತ ಫುಲ್ ನಮ್ಮ ಚೈಲ್ಡ್ಹುಡ್ ಎಲ್ಲ ರಿಮೈಂಡ್ ಮಾಡ್ಕೊಂಡು ರೀಕಾಲ್ ಮಾಡ್ಕೊಂತಾರೆ. Like and subscribe. ಬಾಯ್ ನೇತ್ರತೆ, ಬಾಯ್ 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 ಮಾಮಾ. ಲಾಸ್ಟ್ ಅಷ್ಟು ಕುಗ್ಮಾ ಸ್ಟಾಪ್, ಫೇವ್ರೆಟ್ ಸ್ಟಾಪ್. ಟಿಡಿ ಇರುತ್ತೆ, ಟಿಡಿ ಇರುತ್ತೆ, ಅದಕ್ಕೆ ಶಿಗ ಫೇವ್ರೆಟ್. ಸೊ ಇವಾಗ ನಮ್ಮ ಚಿಚ್ಚ ಮನೆಗೆ ಹೋಗ್ಬೇಕು, ಅದಕ್ಕೆ ಫೋನ್ ಮಾಡಿ ಕೆಳಗಡೆನೆ. ನಾಯಿ ಲಾಕಾ, ನಾಯಿ ಲಾಕಾ. ನಾನು ಕ್ಯಾಮ್ರಾ ಹಾಕೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ಬಿಡ್ಲಾ, ತುಳಸಿ ಗಿಡ ಐತೆ, ರೋಸ್ ಬೆಳ್ದಿದೆ, ರೋಸ್ ಪಿಂಕಿ ಪಿಂಕಿ ಒಂದು ಚೆರಿ ಚೆರಿ. ಚಿಕ್ಕಮ್ಮ, ನಮ್ ಚಿಕ್ಕಮ್ಮ ಹೊಸ ಮನೇಲಿ ಫಸ್ಟ್ ಟೈಮ್ ವಿಡಿಯೋ. ಟಿವಿ ಸೌಂಡ್, ಟಿವಿ ಸೌಂಡ್, ಟಿವಿ ಆಡ್ಸು. ಚಿಕ್ಕಮ್ಮ ಒಂದ್ ಕಟ್ ನಂದು, ಯಾವ ಕಟ್ ಎತ್ಕೊಂಡ್ಲಿ? ಒಂದ್ ರೂಪಾಯಿ ಎತ್ಕೊಂಡ್ ಹೋಗ್ತೀನಿ ಡಿಫ್ರೆಂಟ್ ಆಗಿ. ನಿತಿನ ನಿತಿನ್ ಅದ್ರ ಮುಖ ನೋಡ, ಏನ್ ಮಾಡ್ತಾ ಅದಕ್ಕೆ ಏನೋ ಬಳ್ದಿದ್ದೀರಾ? ಎಷ್ಟು ಎಷ್ಟು ಕುಂಕುಮ ಚಿಕ್ಕಮ್ಮ, ಇಷ್ಟು ಕುಂಕುಮ ಹಾಕೊಂಡು ಇಷ್ಟು ಇದೆಲ್ಲ ಹಾಕೊಂಡು. ಥ್ಯಾಂಕ್ಸ್ ಚಿಚ್ಚ, ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು, ಬ್ಲಾಕ್ ಗ್ರೀನ್ ಕಾಂಬಿನೇಷನ್ ಸೂಪರ್ ಆಗಿತ್ತು. ನಮ್ ಡ್ಯಾಡಿ ಫುಲ್ ಇಷ್ಟ ಆಯ್ತು, ನಮ್ ಅರವಿಂದ್ ಮಾಮಾಗ್ ಇಷ್ಟ ಆಯ್ತು, ನಮ್ ಚಿಚ್ಚನ ಚೆನ್ನಾಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಮಗು, ಈ ಮಗು ಮನೆಗೆ ಹೋಗಿ ಚಡ್ಡಿ ಹಾಕೋಬೇಕು ಅಂತ ಕಾಯ್ತಾ ಇತ್ತೆ. ಅಯ್ಯೋ ಅವಳಿಗೆ ಕಂಫರ್ಟಬಲ್ ಇರಲ್ಲ ಅಲ್ಲ ಅದು. ಚಿಕ್ಕಮ್ಮ ಅದ್ ಬೆಳ್ಳಗೆ ಐತೆ ಬಿಡ್ ಚಿಕ್ಕಮ್ಮ, ಚಿಕ್ಕಮ್ಮ ಬೇಡ ಚಿಕ್ಕಮ್ಮ. ನಾನ್ ಬಂದ್ರೆ ಇದನ್ ಲಾಕ್ ಹೋಗ್ಬಿಡ್ರು, ರೂಮಲ್ಲಿ ಲಾಕ್ ಹಾಕೊಂಡು. ಚಿಕ್ಕಮ್ಮ ತಲೆಗೆ ಒಳ್ಳೇದು, ಏನಿದ್ರು ಅದು ಮುಳ್ಳು ಕಟ್ ಮಾಡ್ಕೊಡ್ತೀನಿ. ಮುಳ್ಳು ಚಿಚ್ಚ ಮನೆಯಲ್ಲಿ ಬೆಳೆಸಿರೋ ಹೂವ. ಚಿಚ್ಚ ನಮ್ಗೋಸ್ಕರ ತುಂಬಾ ಕಾಯ್ತಾ ಇದ್ರು, ಒಂದು ಎರಡು ಮೂರು ಟೈಮ್ ಫೋನ್ ಕೂಡ ಮಾಡಿದ್ರು, ಎಲ್ಲಿದ್ದೀರಾ, ಇನ್ನು ಬಂದಿಲ್ಲ ನಮ್ಮ ಮನೆಗೆ ಅಂತ. ಚಿಚ್ಚ ಇಲ್ಲ ಲಾಸ್ಟ್ ಬರ್ತೀವಿ ಅಂತ ಅಂದ್ಬಿಟ್ಟು ಹೋದ್ವಿ. ಏನು ಅಷ್ಟೊತ್ತಿಗೆ ಊಟ ಕೂಡ ರೆಡಿ ಮಾಡಿಟ್ಟಿದ್ರು. ಸೊ ಊಟ ಮಾಡಿಬಿಟ್ಟು ಅದಾದಮೇಲೆ ಈಗ ಕುಂಕುಮ ಎಲ್ಲ ಇಸ್ಕೊತಿದ್ವಿ. ನನ್ ಚಪ್ಪಲಿ ಅಲ್ಲಿ ಬಿಟ್ಟಿದ್ದೀನಿ, ಹಂಗೆ ಕರ್ಕೊಂಡೋಗ್ಬಾರ. ಆಮೇಲೆ ನಮ್ ಚಿಚ್ಚಗಂತ ನಾನ್ ಫುಲ್ ಇಷ್ಟ ಆಗೋದು, ತಾನೇ ಚಿಚ್ಚ ಚೆನ್ನಾಗ್ ಕಾಣಿಸ್ತದೆ. 10:30 ಟೈಮು.
ನಮ್ಗ್ ನೇಬರ್ಸ್ ಯಾರು ಇಲ್ಲ ಅಂದ್ರೆ ನಮ್ ರಿಲೇಟಿವ್ಸ್ ಎಲ್ಲ ನಮ್ಮ ಅಕ್ಕ ಪಕ್ಕ. 9 ಗಂಟೆ ಇಂದ 10:30 ಗಂಟೆ 1.5 hours ಇದೀನಿ ಗೈಸ್. 1.5 hours ಐದೈದು ನಿಮಿಷ ಇದೀನಿ ಎಲ್ಲರ ಮನೇಲಿ, ನಿಮ್ಮ ಮನೆಯಲ್ಲೇ 1 hour. ಅಷ್ಟೊತ್ತಿಗೆ ನಮ್ಮ ಅಮ್ಮಮ್ಮ ಮನೆ ದೇವ್ರು ಕೂಡ ರೆಡಿ ಆಗಿತ್ತು, ಪೂಜೆ ಎಲ್ಲ ಮಾಡಿದ್ರು. ಸೊ ಎಲ್ಲ ರೆಡಿ ಆಗಿತ್ತು. ಆ್ಯಂಡ್ ಇವಾಗಲೇ ಎಲ್ಲರೂ ಫ್ರೀ ಇರೋದಂತ ಅಮ್ಮಮ್ಮ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಿದ್ರು. ನಾಳೆ ಇನ್ನೇನು ಅಮ್ಮಮ್ಮ ಮನೆಗೆ ಹೋಗ್ತೇವಲ್ಲ, ಸೊ ಅಲ್ಲಿ ದೇವ್ರನ್ನೆಲ್ಲ ಹೆಂಗೆ ಕೂರಿಸಿದ್ದಾರೆ, ಹೆಂಗೆ ಪೂಜೆ ಮಾಡಿದ್ದಾರೆ ಎಲ್ಲದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವರ್ಷ ಹಬ್ಬ ತುಂಬ ಚೆನ್ನಾಗಾಯ್ತು. ಆ್ಯಂಡ್ ನಾನಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಹಬ್ಬದ ದಿನ ಅಂತೂ ಏನಂತ ಗೊತ್ತಿಲ್ಲ, ಚೆನ್ನಾಗಿ ಕಳೆ ಬಂದ್ಬಿಡುತ್ತಲ್ಲ ಎಲ್ಲರಿಗೂ ಮುಖದಲ್ಲಿ. ಆ್ಯಂಡ್ ಐ ವಾಸ್ ಲುಕಿಂಗ್ ಸೋ ಪ್ರಿಟಿ. ಎಷ್ಟೊಂದು ಜನ ಕಾಂಪ್ಲಿಮೆಂಟ್ಸ್, ಎಷ್ಟೊಂದು ಜನ ತುಂಬ ಚೆನ್ನಾಗಿರೋದೆಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾರಿಗೆಲ್ಲ ಮೆಸೇಜ್ ಮಾಡೋಕ್ಕಾಗಿಲ್ಲ, ರಿಪ್ಲೈ ಮಾಡೋಕ್ಕಾಗಿಲ್ಲ, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆಯಿಂದ ನೀವೇ ನೋಡಿದ್ರ ಎಷ್ಟು ಬ್ಯುಸಿ ಇದ್ದೆ ನಾನು ಅಂತನ್ಬಿಟ್ಟು. ಆ್ಯಂಡ್ ಯಾ, ಇವಾಗ ತಾನೇ ಮನೆಗೆ ಬಂದೆ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 11:00, ಆಲ್ಮೋಸ್ಟ್ ಅಲ್ಲ 11:00 ಆಗಿದೆ, 11:10 ಸೊ ಯಾ, ದಟ್ಸ್ ಆಲ್ ಫಿಟ್ ಡೇಸ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ನನಗೆ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ಬೇಗ ಕಂಪ್ಲೀಟ್ ಆಗೋಲ್ಲ. ನಾಳೆ ನಮ್ಮ ಅಮ್ಮಮ್ಮ ಮನೆ ದೇವ್ರು ನೋಡಿಬಿಟ್ಟು ಅದಾದ್ಮೇಲೆ ಫುಲ್ ಓಕೆ, ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಾಯ್ತು, ಸೆಲೆಬ್ರೇಟ್ ಚೆನ್ನಾಗಿ ಮಾಡಿದ್ವಿ ಅಂತ ಅನ್ಸೋದು. ನಾಳೆ ಕಾಯ್ತಾ ಇದ್ದೀನಿ ನಾನಂತೂ ಅಮ್ಮಮ್ಮ ಮನೆಗೆ ಹೋಗೋಕ್ಕೆ, ನಿಮ್ಮ ಜೊತೆ ಎಲ್ಲ ವ್ಲಾಗ್ ಎಲ್ಲ ಮಾಡಿ ಶೇರ್ ಮಾಡೋದಕ್ಕೆ. ಸೊ ನಾಳೆ ಹೋಗ್ಬಿಟ್ಟು ಅಮ್ಮ ಮನೆಗೆ ವ್ಲಾಗ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಇನ್ ಮೈ ಇಂಟ್ರೆಸ್ಟಿಂಗ್ ವ್ಲಾಗ್. ಅಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.